ಪ್ರಿಯಪಟ್ಟಣ ಶಾಸಕ ಕೆ ಮಹದೇವ್ ಮೇಲೆ ಉಪ್ಪರ ಸಮಾಜ ಆಕ್ರೋಶ ನವೆಂಬರ್ 11 ರಂದು ಉಪ್ಪರ ಸಮಾಜದಿಂದ ಉಗ್ರ ಪ್ರತಿಭಟನೆಯ ಎಚ್ಚರಿಕೆ ಇದೇ ಇವತ್ತಿನ ಸ್ಪೆಷಲ್ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ನಮ್ಮಲ್ಲೊಂದು ಮಾತಿದೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ಇದರ ಅನ್ವಯ ಪ್ರಿಯಪಟ್ಟಣದಲ್ಲಿ ಶಾಸಕ ಕೆ ಮಹದೇವ್ ಆಡಿದ ಮಾತು ಉಪ್ಪರ ಜನಾಂಗದ ಆಕ್ರೋಶಕ್ಕೆ ಕಾರಣವಾಗಿದ್ದು नवंबर 11 रंदु शासकर विरुद्ध बहिरंग प्रतिभटने नडेसुवुदागी उपर जनांग एच्चरिके कोट्टिदे। शासकरु इत्तीचिगे नडेद सरकारी सभेयोंदरल्ली 2013 र विधानसभे चुनावणे संदर्भदल्ली मतदानक्के 3 दिनगळु इरुवाग चुनावणेगे स्पर्धिसिद यावनोब्ब दरिद्र सत्तु होद अवत्ते नानु सत्तु होदे सोतु होदे ಇಲ್ಲದಿದ್ರೆ ಅಂದೆ ನಾನು 20000 ಮತಗಳ ಅಂತರದಿಂದ ಗೆಲುವು ಸಾಧಿಸುತ್ತಿದ್ದೆ ಇವನ ಸಾವಿನ ಕಾರಣ ನಾನು ಸೋತು ಹೋದೆ ಎಂದು ದಿವಂಗತ ಸಣ್ಣ ಮೊಗೆಗೌಡರ ಸಾವಿನ ಕುರಿತು ಮಾತನಾಡಿದ್ದರು ಮಾದೇವಣ್ಣ ಗೆದ್ದೆ ಹೋದ ಈ ತಾಲೂಕಿನಲ್ಲಿ ಅಂತ ತೀರ್ಮಾನ ಆಗೇ ಹೋಗಿತ್ತು 20000 ಓಟಲ್ ಗೆಲ್ತಾನೆ ಅಂತ ಅದು ಯಾವನ ದರಿದ್ರ ಮೂರು ಅಧಿಶಯ ಮೂರೇ ಮೂರು ದಿನ ಇರೋದು ಅಂತ ಸತ್ತೋದ ನಾನು ಅವತ್ತೇ ಸತ್ತೋದೆ ಅಲ್ಲಿ ಎಲ್ಲೋ ಒಂದು ಕಡೆ ಅಳವತ್ತೇ ಸತ್ತೆ ನಾನು ಕೆಲ್ಲೂರಲ್ಲೇ ನಾವು ಪ್ರಚಾರ ಮಾಡಿದ್ದು ಅಲ್ಲೇ ಸತ್ತೆ ನಾನು ಓ ಇವನು ಸತ್ತ ಮೇಲೆ ನಾನು ಇನ್ನೇನೇ ಮಾಡಲಿ ಇನ್ಯಾವ ಸರ್ಕಾರ ಬರ್ತದೋ ಇನ್ಯಾವನು ಬರ್ತಾನೋ ಇನ್ನ ಶಾಸಕರ ಈ ಹೇಳಿಕೆ ಉಪ್ಪಾರ ಜನಾಂಗದ ಕೆಂಗಣ್ಣಿಗೆ ಗುರಿಯಾಗಿದ್ದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಉಪ್ಪಾರ ಸಂಘದ ವತಿಯಿಂದ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಶಾಸಕರ ವಿವಾದಾಸ್ಪದ ಹೇಳಿಕೆಗೆ ಬಹಿರಂಗ ಪ್ರತಿಭಟನೆ ಮಾಡುತ್ತಿರುವುದಾಗಿ ಉಪ್ಪಾರ ಜನಾಂಗ ಎಚ್ಚರಿಕೆ ಕೊಟ್ಟಿದೆ ಯಾವ ತರದಲ್ಲಿ ಮಾತಾಡೋರು ಅದು ಆ ವಿಚಾರ ಅವರು ಬೇಕಾಗಿತ್ತಿಲ್ಲ ಆ ದರಿದ್ರತನ ಅಂತ ಹೇಳಬೇಕಾದ ಅಗತ್ಯ ಇತ್ತಿಲ್ಲ ಆ ಸಂದರ್ಭದಲ್ಲಿ ಆದರೂ ಕೂಡ ನಾವು ಇವತ್ತು ಅದನ್ನ ಕಂಡುಸೋದಕ್ಕೆ ಎಲ್ಲರೂ ಬಂದಿದ್ದೀರಿ ನಾವು ಈ ಸಮಾಜದ ಪುಲಸ್ತಗೆ ನಾವು ಕೂಡ ಉಪ್ಪಾರ ಸಮಾಜದ ಮುಖಂಡ ದಿವಂಗತ ಸಣ್ಣ ಮೊಗೆಗೌಡ ಹಾಗೂ ಉಪ್ಪಾರ ಸಮಾಜದ ಬಗ್ಗೆ ಪಿರಿಯಾಪಟ್ಟಣ ಶಾಸಕ ಕೆ ಮಹದೇವ್ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಅವರ ವಿರುದ್ಧ ನವೆಂಬರ್ 11 ರಂದು ಪಿರಿಯಾಪಟ್ಟಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮೈಸೂರು ಚಾಮರಾಜನಗರ ಜಿಲ್ಲಾ ಉಪ್ಪಾರ ಸಂಘದ ಕಾರ್ಯಾಧ್ಯಕ್ಷ ಕೆಲಸವನ್ನ ಮಾಡುವಾಗ ದಿವಂಗತ ಸಮಯಗೌಡರು ಇವತ್ತು ಸಮಯಗೌಡರಿಗೆ ಅದಿದ್ದಲ್ಲ ಉಪ್ಪಾರ ಸಮಾಜಕ್ಕೆ ಅದು ಅಂದಿನ ವಿಚಾರ ಇದೆ ಆದ್ದರಿಂದ ಇದು ಖಂಡನೀಯ ಮುಂದೆ ನಮಗೆ ಏನಾದರೂ ಇದೆ ರೀತಿ ಏನಾದರೂ ಹೋದ್ರೆ ಪ್ರಾಧಿಕಾರಿಗಳಿಗೆ ನಾವು ದೂರನ್ನ ಸಮಾಜದ ವತಿಯಿಂದ ದೂರನ್ನ ನಾವು ಸಲ್ಲಿಸುತ್ತೇವೆ ಹಾಗೆ ಕೂಡ ನಮ್ಮ ರಾಜ್ಯದ ಮಾಜಿ ಅದೇ ರೀತಿ ತಾಲೂಕು ಉಪ್ಪಾರ ಸಂಘದ ಅಧ್ಯಕ್ಷ ಜೈಶಂಕರ್ ಮಾತನಾಡಿ ಉಪ್ಪಾರ ಜನಾಂಗವನ್ನ ನಿಂದಿಸಿರುವ ಶಾಸಕಕ್ಕೆ ಮಾದೇವ್ ಬಹಿರಂಗ ಕ್ಷಮೆ ಯಾಚಿಸಬೇಕು ನವೆಂಬರ್ 11 ರಂದು ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಬಿಎಂ ರಸ್ತೆ ಮೂಲಕ ಕಾಲ್ನಡಿಗೆಯಲ್ಲಿ ಸಾಗಿ ತಹಸೀಲ್ದಾರ್ರವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಂಧುಗಳು ಭಾಗವಹಿಸುವಂತೆ ಕರೆ ಕೊಟ್ಟಿದ್ದಾರೆ ಹೊರಟು ನಮ್ಮ ತಹಸೀಲ್ದಾರ್ರವರಿಗೆ ಮನವಿ ಪತ್ರ ಸಲ್ಲಿಸಕ್ಕೆ ಅಂತ ತಿಳಿಸ್ತಾ ಇದ್ದೀವಿ ತಾವು ನಮ್ಮ ಸಮಾಜದ ಬಂಧುಗಳು ಮತ್ತು ಹೆಚ್ಚಿನ ಜನಸಂಖ್ಯೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಆರ್ಎಂಸಿಯಿಂದ ತಾಲೂಕು ಕಕ್ಷೆ ಬರಬೇಕು ಅಂತ ವಿನಂತಿಸ್ಕೊಳ್ತೀವಿ ಸುದ್ದಿಗೋಷ್ಠಿಯಲ್ಲಿ ಅನಿಲ್ ಕುಮಾರ್ ಮಾಕೋಡು ಜವರಪ್ಪ ನಾರಾಯಣ್ ಮೈಲಾರಪ್ಪ ಪಿಜೆ ರವಿ ವೀರಭದ್ರ ಹರೀಶ್ ಶಲೇ ಮಂಜು ಪ್ರವೀಣ್ ಸೇರಿದಂತೆ ಉಪ ರಾಜನಾಂಗದ ಇನ್ನಿತರರು ಹಾಜರಿದ್ದರು